ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋಲ್ಲಿ ಬಂದ್ಬಿಟ್ಟು ಸೇಫ್ ಮೂನ್ ಟೋಕನ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಟೈಮಲ್ಲಿ ಶಿಬಾಕಿಲ್ಗಿಂತ ಅಂತ ಮುಂಚೆ ಆ ಒಂದು ಟೋ ಟೋಕನು ಒಂದು ಒಳ್ಳೆ ಪೀಕ್ ಕೊಟ್ಟಿರೋಂಥ ಒಂದು ಟೋಕನು ಸೊ ಎಕ್ಸ್ಪೆಷಲಿ ನಾನು ಒಂದು ಹಂಡ್ರೆಡ್ ಸಾರಿ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸ್ ಏನೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ನನಗೆ ಮೋರ್ ದ್ಯಾನ್ ಟೆನ್ ಕೆ ಇದರಲ್ಲಿ ಪ್ರಾಫಿಟ್ ಮಾಡಿಕೊಟ್ಟಿತ್ತು ಸೊ ಆ ಒಂದು ಟೋಕನ್ನ ಈಗ ಬಿ ಟು ವರ್ಷನ್ ಬಿಟ್ಟಿದ್ದಾರೆ ಸೊ ಆ ಒಂದು ಟೋಕನ್ನು ಒಂದು ಒಂದು ಸದ ಟ್ರಸ್ಟ್ ವಾಲ್ಟ್ ನೀವು ಬೈ ಮಾಡಿ ಇಟ್ಟಿದ್ರೆ ಆಟೋ ಜನರೇಟ್ ಆಗ್ತಾಯಿತ್ತು ಅಂದರೆ ಎಕ್ಸ್ಟ್ರಾ ಅವರು ಬೋನಸ್ಸಾಗಿ ಟೋಕನ್ ಕೊಡ್ತಾಯಿದ್ರು ಅಂದರೆ ಸೇಫ್ ಮೋನ್ ಇಟ್ ಟೋಕನ್ ಇಟ್ಟರೆ ಸೇಫ್ ಮೋನಲ್ಲೇ ಟೋಕನ್ ಕೊಡ್ತಾಯಿದ್ರು ಸೊ ತುಂಬ ಜನ ಟ್ರಸ್ಟ್ ವಾಲೆಟಲ್ಲಿ ಫಸ್ಟು ಇಟ್ಟಿದ್ದರು ಸೊ ನೀವು ಯಾರಾದರೂ ಈ ಒಂದು ಟ್ರಸ್ಟ್ ವಾಲೆಟಲ್ಲಿ ಒಂದು ಟೋಕನ್ ಇಟ್ಟಿದರೆ ಸೊ ಅದನ್ನು ವಿ ಟುಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಅದು ಯಾವ ರೀತಿ ಟ್ರಾನ್ಸ್ಫರ್ ಮಾಡೋದು ವಿ ಟೂಗೆ ಕನ್ವರ್ಟ್ ಮಾಡೋ ಅಂತ ಹೇಳಿ ನನಗೆ ಜಸ್ಟ್ ಇದರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಸೊ ಒಂದು ವಿಡಿಯೋಗೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪಕ್ಕದಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಸೊ ಓಕೆ ಈಗ ಸೇಫ್ ಮೂರ್ ಬಂದುಬಿಟ್ಟು ನೀವು ಯಾವುದಾದ್ರು ಎಕ್ಸ್ಚೇಂಜಲ್ಲಿ ಇಟ್ಟಿದ್ರೆ ನೋ ಪ್ರಾಬ್ಲಮ್ ಅವ್ರ ಎಕ್ಸ್ಚೇಂಜ್ ಅವರೇ ನಿಮಗೆ ವಿ ಇಂದ ವಿ ಟುಗೆ ಮರ್ಜ್ ಮಾಡಿ ಕೊಡ್ತಾರೆ ಓಕೆ ಸೊ ಈಗ ವಿ ಇಂದ ವಿ ಟುಗೆ ಮರ್ಜ್ ಆಗಿದೆ ವಿ ಟು ಟು ಟೋಕನ್ನ ಲ್ಯಾಂಚ್ ಮಾಡಿದ್ದಾರೆ ಓಕೆ ಬಟ್ ನೀವು ಈಗ ತೌಸಂಡ್ ಟೋಕನ್ ಇದ್ದರೆ ಅದು ನಿಮಗೆ ಟೂ ಹಂಡ್ರೆಡ್ ಸಾರಿ ಹಂಡ್ರೆಡ್ ಟೋಕನ್ ಅಷ್ಟೇ ಸಿಗೋದು ಅಷ್ಟಕ್ಕೂ ಅವರು ರೆಡ್ಯೂಸ್ ಮಾಡಿದ್ದಾರೆ ಬಟ್ ನಿಮಗೆ ವ್ಯಾಲ್ಯೂ ಸೇಮ್ ಅದರಲ್ಲಿ ಯಾವ ವಿ ಒನ್ನಲ್ಲಿ ಯಾವ ವ್ಯಾಲ್ಯೂ ಇದೆ ಅದೇ ವ್ಯಾಲ್ಯೂ ನಿಮಗೆ ವಿ ಟ್ವಲ್ ಕೂಡ ತೋರಿಸುತ್ತೆ ವ್ಯಾಲ್ಯೂಗೆ ನೋ ಪ್ರಾಬ್ಲಮ್ ಓಕೆ ಸೇಫ್ ವಿ ವನ್ನಲ್ಲಿ ನಿಮಗೆ ತೌಸಂಡ್ ಟೋಕನ್ ಇದ್ದರೆ ಬಟ್ ಅದು ವಿ ಟ್ವಿಗೆ ನೀವು ವಿ ಟುಗೆ ನೀವು ಕನ್ವರ್ಟ್ ಮಾಡುವಾಗ ನಿಮಗೆ ಹಂಡ್ರೆಡ್ ಟೋಕನ್ ಅಷ್ಟೇ ಸಿಗೋದು ಸೊ ಓಕೆ ಈಗ ಫೋರ್ ತೌಸಂಡ್ ಟೋಕನ್ ಇದ್ದರೆ ನಿಮಗೆ ಫೋರ್ ಹಂಡ್ರೆಡ್ ಟೋಕನ್ ಸೊ ಆ ರೀತಿ ಏನೂ ಇದೆ ಸೊ ಓಕೆ ನಿಮ್ಮ ಹತ್ರ ಎಷ್ಟು ಟೋಕನ್ ಇದೆ ನೀವು ನೋಡ್ಕೊಳ್ಳಿ ಸೊ ಅದು ಯಾವ ರೀತಿಯಾಗಿ ವಿ ವಿ ಟುಗೆ ಕನ್ವರ್ಟ್ ಮಾಡೋದು ಅಂತೇಳಿ ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಓಕೆ ಫಸ್ಟ್ ಬಂದ್ಬಿಟ್ಟು ನೀವು ಟ್ರಸ್ಟ್ ವಾಲೆಟ್ನ ಓಪನ್ ಮಾಡ್ಕೊಳ್ಳಿ ಓಕೆ ನೀವು ನೀವು ಟ್ರಸ್ಟ್ ಟು ಮೆಟಾಮಸ್ಕ್ ಈ ರೀತಿ ವ್ಯಾಲೆಟಲ್ಲಿ ಹೋಲ್ಡ್ ಮಾಡಿದರೆ ಮಾತ್ರ ಸೊ ಈ ಒಂದು ಕೆಲಸ ನೀವು ಮಾಡಿದರೆ ಸಾಕು ಓಕೆ ಸೊ ಇನ್ ಕೇಸ್ ನೀವೆಲ್ಲಾದರೂ ಅವಾಗ ಹೇಳಿದಂಗೆ ನೀವು ಎಕ್ಸ್ಚೇಂಜಲ್ಲಿ ಯಾವುದಾದ್ರು ಎಕ್ಸ್ಚೇಂಜ್ ಸ್ಮೇಫೋನ್ ಬಂದ್ಬಿಟ್ಟು ಈಗ ಹಲವಾರು ಒಂದು ಎಕ್ಸ್ಚೇಂಜಲ್ಲಿ ಲಿಸ್ಟೆಡ್ ಆಗಿದೆ ಆ ಒಂದು ಎಕ್ಸ್ಚೇಂಜಲ್ಲಿ ಇಟ್ಟಿದ್ರೆ ನೋ ಅದನ್ನು ನೀವು ಯಾವುದೇ ಕಾರಣಕ್ಕೂ ನೀವು ಅದನ್ನು ಬಿ ಓ ಒಂದು ವಿ ಟೂಗೆ ಮಾಡ್ಬೇಡ ಅವರು ಆಟೋಮೆಟಿಕ್ಲಿ ಅವರೇ ಮಾಡಿಕೊಟ್ಟಿರ್ತಾರೆ ಈಗ ವಿ ಒನ್ ಇಂದ ವಿ ಟುಗೆ ಟ್ರಾನ್ಸ್ಫರ್ ಮಾಡಿಕೊಟ್ಟಿರ್ತಾರೆ ಇನ್ನೊಂದು ಬಂದುಬಿಟ್ಟು ಸೊ ಅವರು ವಿ ಒನ್ ವಿ ಟು ಮಾಡಿದ್ರ ಅಂತೇಳಿ ನೀವು ಯಾವುದೇ ಕಾರಣಕ್ಕೂ ಟ್ರಸ್ಟ್ ವಾಲೆಟಿಂದ ಎಕ್ಸ್ಚೇಂಜಿಗೆ ಇವಾಗ ಟ್ರಾನ್ಸ್ಫರ್ ಮಾಡಕ್ಕೆ ಹೋಗಬಾರ್ದು ಹಂಗೆ ಮಾಡಿದ್ರೆ ನಿಮ್ಮ ಒಂದು ಟೋಕನ್ ಲಾಸ್ ಆಗುತ್ತೆ ಸೊ ಫಸ್ಟ್ ಬಂದ್ಬಿಟ್ಟು ನೀವು ವಿ ವನ್ ಇಂದ ವಿ ಟುಗೆ ಕನ್ವರ್ಟ್ ಮಾಡಿ ಟ್ರಸ್ಟ್ ವಾಲೆಟ್ಲಿ ಹೋಲ್ಡ್ ಮಾಡಿಕೊಳ್ಳಿ ಇಲ್ಲ ನಿಮಗೆ ಎಕ್ಸ್ಚೇಂಜ್ ಬೇಕಿದ್ರೆ ಬೇಕಿದ್ರೆ ವಿ ಮಾಡಿದ ನಂತರ ನೀವು ಟ್ರಸ್ಟ್ ವಾರ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಓಕೆ ಸೊ ಓಕೆ ಈಗ ನಾನು ಕರೆಕ್ಟ್ ಡಿಸ್ಕ್ರಿಪ್ಷನ್ ನಿಮಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ನ ಕಾಪಿ ಮಾಡಿ ಸೊ ಕಾಪಿ ಮಾಡಿದ ನಂತರ ಟ್ರಸ್ಟ್ ವಾರ್ಡ್ ಓಪನ್ ಮಾಡ್ಕೊಳ್ಳಿ ಆ್ಯಂಡ್ ಟ್ರಸ್ಟ್ ವಾರ್ಡಲ್ಲಿ ಇಲ್ಲಿ ತರ್ಡ್ ಒನ್ ಆಪ್ಷನ್ ಇದೆ ನೋಡಿ ಒಂದು ಡಿ ಆ್ಯಪ್ಸ್ ಅಂತಿದೆ ಅದು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಚೈನ್ ಬಿ ಎಮ್ ಬಿ ಒಂದು ವರ್ತ್ ಆಫ್ ಫೈ ಹಂಡ್ರೆಡ್ ರುಪೀಸ್ನ ಒಂದು ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ಸ್ಮಾರ್ಟ್ ಚೈನ್ ಬಿ ಎನ್ ಬಿ ಇರಬೇಕಾಗುತ್ತೆ ಓಕೆ ಒಂದು ಈ ಒಂದು ವಿ ವನಿಂದ ವೀಟುಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಿದ್ರೆ ಸೊ ನಿಮಗೆ ವಿವನಿಂದ ಟುಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಒಂದು ಎಕ್ ಒಂದು ಸ್ಲಿಪ್ಪಿಂಗ್ ಚಾರ್ಜಸ್ ಇದೆಲ್ಲ ಅದಕ್ಕೋಸ್ಕರನೇ ಅದೊಂದು ಹೆವಿ ಅಮೌಂಟ್ ಓಕೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ನಿಮಗೆ ಟ್ರಾನ್ಸಾಕ್ಷನ್ ಫೀಸ್ ಆಗುತ್ತೆ ಬಟ್ ನೀವು ಹೇಳ್ಬೋದು ಸ್ವಲ್ಪ ಒಂದು ಹತ್ರ ಇರೋದೇ ಒಂದು ಫೈವ್ ಹಂಡ್ರ್ ರುಪೀಸ್ ಟೋಕನು ಬಟ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಅದನ್ನು ಟ್ರಾನ್ಸ್ಫರ್ ಮಾಡಬೇಕಲ್ಲ ಅಂತ ಬಟ್ ನೀವು ಅದು ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಬೇರೆ ವಿವನ್ನಲ್ಲೇ ಇಟ್ಬಿಟ್ರೆ ಇನ್ ಅದು ಫ್ಯೂಚರಲ್ಲಿ ನಿಮಗೆ ಒಂದು ಒಳ್ಳೆ ವ್ಯಾಲ್ಯೂ ಹೋಗುತ್ತೆ ಈ ಒಂದು ಸೇಫೋನ್ ಆ ಒಂದು ಟೈಮಲ್ಲಿ ಬಂದುಬಿಟ್ಟು ನಿಮಗೆ ಸುಮ್ಮನೆ ಲಾಸ್ ಆಗೋದು ಸೊ ಅಂದ ಟೈಮಲ್ಲಿ ಈ ಒಂದು ಟೋಕನ್ ಬಿ ಒನ್ ಈಗ ರಿಜೆ ಕ್ಯಾನ್ಸಲ್ ಮಾಡ್ತಾರೆ ಟೋಕನ್ ಓಕೆ ಸುಮ್ಮನೆ ನಿಮ್ಮೊಂದು ವ್ಯಾಲೆಟಲ್ಲಿ ಇದ್ದರೂ ಕೂಡ ನಿಮಗೆ ಒಂದು ರೂಪಾಯಿ ಕೂಡ ಲಾ ಅದರಲ್ಲೇ ಪ್ರಾಫಿಟ್ ಇರೋಲ್ಲ ಅದಕ್ಕೋಸ್ಕರ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಖರ್ಚಾದರೂ ಪರವಾಗಿಲ್ಲ ಬಿ ಟುಗೆ ಮಾಡ್ಕೊಳ್ಳಿ ಓಕೆ ಫ್ಯೂಚರಲ್ಲಿ ಒಂದು ಒಳ್ಳೆ ವ್ಯಾಲ್ಯೂಗೆ ಪೀಕ್ ಆಗುವಾಗ ಸೊ ನೀವು ಬಂದ್ಬಿಟ್ಟು ಒಂದು ಒಳ್ಳೆ ಪ್ರಾಫಿಟ್ ಮಾಡ್ಕೋಬೋದು ಇದರಿಂದ ಓಕೆ ಸೊ ಅದಕ್ಕೋಸ್ಕರ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಖರ್ಚಾದ್ರೂ ಪರವಾಗಿಲ್ಲ ಅಂತೇಳಿ ಒಂದು ಇದನ್ನ ವಿ ಒನ್ನಿಂದ ಬಿ ಟುಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಓಕೆ ಸೊ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಒಂದು ನಿಮಗೆ ಲಿಂಕ್ನ ಒಂದು ಅಡ್ರೆಸ್ ಕೊಟ್ಟಿದ್ದೀನಿ ಸೊ ಓಕೆ ಅದನ್ನು ಜಸ್ಟ್ ಕಾಪಿ ಮಾಡ್ಕೊಳ್ಳಿ ಇನ್ ಕೇಸ್ ಕಾಪಿ ಮಾಡೋಕ್ಕಾಗಿಲ್ಲ ಅಂತ ತೊಂದರೆ ಇಲ್ಲ ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಕೆಳಗೆ ಲಾಸ್ಟ್ ಒಂದು ನೋಡ್ಬೋದು ತರ್ಡ್ ಒನ್ ಆಪ್ಷನ್ ಇದೆ ಡಿ ಆ್ಯಪ್ಸ್ ಅಂತಿದೆ ನೋಡಿ ಕೆಳಗಡೆ ಓಕೆ ಸೊ ಈ ಒಂದು ಭಾಗದಲ್ಲಿ ಸೊ ಈ ಒಂದು ಡಿ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ನಂತರ ಮೇಲ್ಗಡೆ ಸರ್ಚಿಂಗ್ ಇರಲಿ ಸೊ ಆ ಒಂದು ಲಿಂಕನ್ನು ತಂದು ಪೇಸ್ಟ್ ಮಾಡಿ ಓಕೆ ಅದನ್ನು ಕಾಪಿ ಮಾಡೋಕ್ಕಾದರೆ ಇಲ್ಲಿ ತಂದು ಪೇಸ್ಟ್ ಮಾಡಿ ಇಲ್ಲ ಅಂತೇಳಿದರೆ ಇಲ್ಲಿ ಸೇಫ್ ಮೋನ್ ಓಕೆ ಸೇಫ್ ಮೋನ್ ಡಾಟ್ ನೆಟ್ ಅವರ ಅವರೊಂದು ಅಫಿಷಿಯಲ್ ವೆಬ್ಸೈಟ್ ಓಕೆ ನೋಡ್ಬೋದು ಮೇಲ್ಗಡೆ ಸೇಫ್ ಮುನ್ ಡಾಟ್ ನೆಟ್ ಅಂತ ಎಂಟರ್ ಮಾಡಿ ಸೊ ಅದನ್ನು ನೀವು ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿದ ನಂತರ ನೋಡ್ಬೋದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಫಸ್ಟ್ ನೀವು ಮಾಡಬೇಕಾಗಿರೋದು ಮೇಲ್ಗಡೆ ರೈಟ್ ಸೈಡ್ ಎತ್ತಿರೇಮ್ ಮೈಕೋನ್ ಕಾಣ್ತೀಯಲ್ಲ ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸ್ಮಾರ್ಟ್ ಚೈನ್ ಬಿ ಎನ್ ಬಿ ಅಂತ ನೆಟ್ವರ್ಕ್ನ ಚೇಂಜ್ ಮಾಡಬೇಕು ಓಕೆ ಇದು ಫಸ್ಟ್ ಥಿಂಗ್ ನೀವು ಮಾಡಲೇಬೇಕು ಆ್ಯಂಡ್ ಓಕೆ ಇಲ್ಲಿ ಕುಕ್ ನೋಟಿಸ್ ಓಕೆ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಓಕೆ ಈಗ ನೀವು ಒಂದು ನೆಟ್ವರ್ಕನ್ನು ಸ್ಮಾರ್ಟ್ ಚೈನ್ ಬಿ ಎನ್ ಬಿ ಇಲ್ಲಿ ಮೇಲ್ಕಡೆ ನೋಡ್ಬೋದು ಕನೆಕ್ಟ್ ಆಯಿತು ಓಕೆ ಇದನ್ನು ಕನೆಕ್ಟ್ ಆದ ನಂತರ ನೆಕ್ಸ್ಟ್ ಬಂತು ಇಲ್ಲಿ ಕನ್ಸಲೇಟೆಡ್ ಟು ವಿ ಟು ಸೇಫ್ ಮೋನ್ ಅಂತೆಯಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಜಸ್ಟ್ ಅದನ್ನು ವ್ಯಾಲೆಟ್ನ ಕನೆಕ್ಟ್ ಮಾಡಕ್ಕೆ ಹೇಳ್ತಾರೆ ಸೊ ಅದನ್ನು ಜಸ್ಟ್ ಇಲ್ಲಿ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೊಳ್ಳಿ ಇಷ್ಟು ಒಂದು ಲಾಸ್ಟ್ ನೋಡ್ಬೋದು ಐ ಅಂಡರ್ಸ್ಟ್ಯಾಂಡ್ ಅಂತೀಯಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಈಗ ನೋಡ್ಬೋದು ಮೇಲ್ಗಡೆ ಇರುವಂಥ ಸೇಫ್ ಮೋನು ಇದು ಒಂದು ಹಳೆಯ ಸೇಫ್ ಮೋನು ಕೆಳಗಡೆ ಇರೋದು ಈ ಹೊಸ ಇರುವಂಥ ಒಂದು ಸೇಫ್ ಫೋನು ಕೆ ಎಸ್ ಎಫ್ ಎಮ್ ಅಂತೇಳಿ ಸೊ ಒಂದು ಮೇಲ್ಗಡೆ ನೋಡ್ಬೋದು ಇಲ್ಲಿ ಮ್ಯಾಕ್ಸಿಮಮ್ ಅಂತಿಲ್ಲ ಅದು ಮ್ಯಾಕ್ಸಿಮಮ್ ಕ್ಲಿಕ್ ಮಾಡಿ ಈಗ ನಾನೊಂದು ವ್ಯಾಲೆಟಲ್ಲಿ ಬಂದುಬಿಟ್ಟು ಒಂದು ಅರೌಂಡ್ ಫೋರ್ ಲ್ಯಾಕ್ ಫೋಟೀನ್ ಲ್ಯಾಕ್ ಟೋಕನ್ ಇದೆ ಸೊ ಅದು ಈಗ ನನಗೆ ಫೋರ್ ತೌಸಂಡ್ ಸಮಥಿಂಗ್ ಟೋಕನ್ಸ್ ಸಿಗೋದು ಓಕೆ ಓಕೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅಪ್ರೂವ್ ಸೇಫ್ ಮೋನ್ ಅಂತೀಯಲ್ಲ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಆಕೆ ಈಗ ಟ್ರಾನ್ಸಾಕ್ಷನ್ ಫೀಸ್ ಆಗಿ ಸೆವೆನ್ ರುಪೀಸು ಸೊ ಇದು ಎರಡು ಟ್ರಾನ್ಸಾಕ್ಷನ್ ಇದೆ ಅದಕ್ಕೆ ಫಸ್ಟ್ ಟ್ರಾನ್ಸಾಕ್ಷನ್ ನಿಮಗೆ ಸೆವೆನ್ ಪಾಯಿಂಟ್ ಸಿಕ್ಸ್ ಫೈವ್ ರುಪೀಸ್ ಕೇಳ್ತಾ ಇದೆ ಸೊ ಖೆ ಲಾಸ್ಟಲ್ಲಿ ಅಪ್ರೂವ್ ಅಂತೀಯಲ್ಲ ಅಪ್ರೂವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ನೀವು ನಾಷ್ಟ ನೋಡ್ಬೋದು ಅಪ್ರೂವ್ ಆಗ್ತಾ ಇದೆ ಅಪ್ರೂವಿಂಗ್ ಅಂತ ಬರ್ತಾ ಇದೆ ಸೊ ಅದು ಅಪ್ರೂವಿಂಗ್ ಆದ ನಂತರ ಸೊ ನೆಕ್ಸ್ಟ್ ನೋಡ್ಬೋದು ಈಗ ಈ ರೀತಿ ಬರ್ತಾ ಕೊಡುತ್ತೆ ಇವಾಗ ನೋಡ್ಬೋದು ಮೈಗ್ರೀಟ್ ಅಂತಿದೆ ನೋಡಿ ಸೊ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಸೊ ನೋಡ್ಬೋದು ಈಗ ನಿಮಗೆ ಅರೌಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ರುಪೀಸ್ ಕೇಳ್ತಾ ಇದೆ ಟ್ರಾನ್ಸಾಕ್ಷನ್ಗೆ ಸೊ ಫಸ್ಟಿಗೆಲ್ಲ ಬಂದುಬಿಟ್ಟು ನಾನು ಹಳೆ ವಿಡಿಯೋ ಎಲ್ಲ ನೋಡಿದೆ ಆ್ಯಂಡ್ ನಾನು ಒಂದ್ಸತಿ ಒಂದು ಟೂ ಮಂತ್ಸ್ ಮುಂಚೆ ಟ್ರೈ ಮಾಡಿದೆ ಆ ಒಂದು ಟೈಮಲ್ಲಿ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸರ ಟ್ರಾನ್ಸಾಕ್ಷನ್ ಫೀಸ್ ಕೇಳ್ತಾಯಿದ್ರು ಬಟ್ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಇನ್ನೂ ಕಡಿಮೆ ಆಗುತ್ತೆ ಅಂತೇಳಿ ಯಾವುದೇ ಕಾರಣಕ್ಕೂ ನೀವು ನೆಲಕ್ಕೆ ಹೋಗ್ಬೇಡಿ ಹೇಳಿದ್ರೆ ಅದು ವಿ ಒನ್ ಟೋಕನು ಇನ್ನು ಶೀಘ್ರದಲ್ಲಿ ಅತಿ ಶೀಘ್ರದಲ್ಲೇ ಆ ಒಂದು ಟೋಕನ್ ನಿಂತು ಬಿಡುತ್ತೆ ಫುಲ್ಲಾಗಿ ನಿಂತುಬಿಡುತ್ತೆ ಆಮೇಲೆ ನಿಮ್ಮ ವ್ಯಾಲೆಟಲ್ಲಿ ಸುಮ್ಮನೆ ಇದ್ದರೆ ಅದು ಫೇಕ್ ಅಂದರೆ ಅದು ಸುಮ್ಮನೆ ಅದು ಫೇಕ್ ಟೋಕನ್ ರೀತಿ ಹಂಗೆ ಸುಮ್ಮನೆ ಇದ್ದು ಬಿಡುತ್ತೆ ಅದು ನಿಮಗೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡೋಕ್ಕಾಗೋದಿಲ್ಲ ಓಕೆ ಸೊ ನೆಕ್ಸ್ಟ್ ಒಂದು ನೋಡ್ಬೋದು ಲಾಸ್ಟಲ್ಲಿ ಅಪ್ರೂವಲ್ ಅಂತಿಲ್ಲ ಜಸ್ಟ್ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ ಸೊ ಓಕೆ ಪಾಸ್ ಓಕೆ 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 ಅಪ್ರ ಮೈಗ್ರೇಟ್ ಆಯಿತು ಈಗ ನಮ್ಮ ನಂತರ ಇರುವಂತಹ ಒಂದು ಫೋರ್ಟಿ ಲ್ಯಾಕ್ ಟೋಕನ್ಸ್ನ ಅದನ್ನು ಮೈಗ್ರೇಟ್ ಆಗಿ ನನ್ನೊಂದು ವ್ಯಾಲೆಟ್ಗೆ ಫೋರ್ ತೌಸಂಡ್ ಟ್ವೆಂಟಿ ಫೋರ್ ಟೋಕನ್ ಈಗ ಕ್ರೆಡಿಟ್ ಆಗಿರುತ್ತೆ ಸೊ ಓಕೆ ಈಗ ಜಸ್ಟ್ ಚೆಕ್ ಮಾಡೋಣ ಸೊ ಈಗ ನೋಟಿಫಿಕೇಶನ್ ಎಲ್ಲ ಬಂತು ಅದು ಮೈಗ್ರೇಟ್ ಆಯಿತು ಅಂತೇಳಿ ಜಸ್ಟ್ ಚೆಕ್ ಮಾಡೋಣ ಆ್ಯಂಡ್ ಸೇಫ್ ಮೂನ್ ಟು ಟೋಕನ್ನ ಒಂದು ಕಾಂಟ್ರಾಕ್ಟ್ ಅಡ್ರೆಸ್ ಬಂದುಬಿಟ್ಟು ನಿಮಗೆ ಇದರಲ್ಲೇ ಸಿಗುತ್ತೆ ಈ ಒಂದು ಅಡ್ರೆಸ್ ಬಂದುಬಿಟ್ಟು ನಾನು ನೋಡ್ಬೋದು ಇಲ್ಲೇ ಇದೆ ನೋಡಿ ಓಕೆ ಓಕೆ ಒಂದು ನಿಮಿಷ ಮಾರ್ಕ್ ಮಾಡಿ ತೋರಿಸ್ತೀನಿ ಸೊ ಓ ಒಂದು ನಿಮಿಷ ಸೊ ಓಕೆ ಒಂದು ವಿ ಟೋಕನ್ನ ಒಂದು ಅಡ್ರೆಸ್ ಬಂದ್ಬಿಟ್ಟು ಈ ಒಂದು ಭಾಗದಲ್ಲಿ ಇದೆ ನೋಡಿ ಇಲ್ಲಿಂದ ಜಸ್ಟ್ ಕಾಪಿ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೀವು ಕಾಪಿ ಮಾಡೋಕ್ಕಾದ್ರೆ ಅಲ್ಲಿಂದ ನೀವು ಕಾಪಿ ಮಾಡ್ಕೊಬೋದು ಓಕೆ ಸೊ ಓಕೆ ಅದನ್ನು ನಾನು ಕಾಪಿ ಮಾಡಿದೆ ಕಾಪಿ ಮಾಡಿದ ನಂತರ ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ ಟಾಪ್ ರೈಟ್ ಸೈಡಲ್ಲಿ ಬಂದ್ಬಿಟ್ಟು ಒಂದು ಸೆಟ್ಟಿಂಗ್ಸ್ ನೈಕೊಂಡು ಕಾಣ್ತಿದ್ದೀರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿ ಆ್ಯಂಡ್ ಆ ಒಂದು ಕಾಂಟ್ರಾಕ್ಟ್ ಅಡ್ರೆಸ್ ಆಗ ಕಾಪಿ ಮಾಡಿದ್ರಲ್ಲ ಸೇಫ್ ವಿ ಟು ಟೋಕನ್ದು ಅದನ್ನೆಲ್ಲಿ ತಂದು ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ ನಂತರ ಇಲ್ಲಿ ಜಸ್ಟ್ ಎನೇಬಲ್ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಜಸ್ಟ್ ಎನೇಬಲ್ ಮಾಡ್ಕೊಳ್ಳಿ ಇದನ್ನು ಎನೇಬಲ್ ಮಾಡಿದೆ ಆ್ಯಂಡ್ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಜಸ್ಟ್ ಒಂದು ಸರ್ತಿ ರಿಫ್ರೆಶ್ ಮಾಡಿದರೆ ನಿಮಗೆ ಒಂದು ಟೋಕನ್ ಬಂದಿರುತ್ತೆ ಓಕೆ ನಿಮಗೆ ಜಸ್ಟ್ ತೋರಿಸ್ತೀನಿ ಸೊ ಓಕೆ ಈಗ ನೋಡ್ಬೋದು ಸೇಫ್ ಮುಂಡ್ ಎಸ್ ಎಫ್ ಎಮ್ ಅನ್ನೋ ಟೋಕನ್ ಈಗ ನನ್ನ ವ್ಯಾಲೆಟ್ಗೆ ಕ್ರೆಡಿಟ್ ಆಗಿದೆ ಓಕೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದೇ ರೀತಿಯಾಗಿ ಹಲವಾರು ಒಂದು ಕ್ರಿಪ್ಟೋ ವಿಡಿಯೋಸ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್